ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಚೀಕೆ ಫ್ರೆಂಡ್ಸ್ ನಿಮ್ಗೆಲ್ರಿಗೂ ಕೊಟ್ ಗೊತ್ತೇ ಇರೋಂತಹ ಮಾಹಿತಿ ಏನಪ್ಪ ಅಂತಂದರೆ ಅಧಿವೇಶನಗಳು ನಡೀತಾ ಇದೆ ಸೊ ಆ ಅಧಿವೇಶನದಲ್ಲಿ ವಿಧಾನ ಪರಿಷತ್ತಿನ ಒಂದು ಅಧಿವೇಶನದಲ್ಲಿ ಏನಾಗ್ತಾ ಇದೆ ಕೆಲವೊಂದು ವಿಷಯಗಳ ಚರ್ಚೆ ಕೂಡ ಆಗ್ತಾ ಇದೆ ಸೊ ಅದರಂತನೇ ನಮ್ಮ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಮಾಹಿತಿಯೂ ಕೂಡ ಒಂದು ಹೊರ ಬಿದ್ದಿದೆ ಸೊ ಇಲ್ಲಿ ಕಂಪ್ಲೀಟ್ ಆಗಿರಂತಹ ಒಂದು ಉತ್ತರವನ್ನು ಮಾನ್ಯ ಶಿಕ್ಷಣ ಸಚಿವರು ನಮಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನಾವು ಯಾರು ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾವ ದಿನಾಂಕದಲ್ಲಿ ಈ ಉತ್ತರ ಬಂದಿದೆ ಅಂತ ಈ ಒಂದು ಇದರಲ್ಲಿ ಮೆನ್ಷನ್ ಆಗಿದೆ ನೋಡ್ಬೋದು ಸೊ ಹಾಗಾದರೆ ಇವಾಗ ನಾವು ಆ ಮಾಹಿತಿ ಏನಿದೆ ಅಂತ ತಿಳಿತಾ ಹೋಗೋಣ ಯಾಕೆ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿ ಗೊತ್ತಾದಾಗ ಏನಾಗ್ತದೆ ಒಂದು ಕ್ಲಾರಿಫಿಕೇಶನ್ ನಿಮಗೆ ಸಿಗುತ್ತೆ ಏನು ಕೇಳಿದ್ದಾರೆ ಇಲ್ಲಿ ಪ್ರಶ್ನೆ ಯಾರು ಕೇಳಿದ್ದಾರೆ ಅಂದರೆ ಶ್ರೀ ಶಶೀಲ್ ಜಿ ನಮೋಷಿ ಅವರು ಅವರು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಗೊಂಡಂಥ ಸದಸ್ಯರಾಗಿರ್ತಾರೆ ಸೊ ಹಾಗಾದರೆ ಅವರು ಕೇಳಿರೋಂಥ ಪ್ರಶ್ನೆಗೆ ನಮ್ಮ ಒಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೆಯೇ ಸಕಾಲ ಸಚಿವರಾದಂತಹ ನಾಗೇಶ್ ಸರ್ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋಣ ನೋಡಿ ಅವ್ರ ಪ್ರಶ್ನೆ ಏನಿದೆ ಆರರಿಂದ ಎಂಟನೇ ತರಗತಿಯ ಪದವೀಧರ ಶಿಕ್ಷಕರ ನೇಮಕಾತಿಗೆ ಅರ್ಹತೆ ಪಡೆಯಲು ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ ಎರಡು ಹಾಗೆ ಪತ್ರಿಕೆ ಮೂರರಲ್ಲಿ ಕನಿಷ್ಠ ಇಂತಿಷ್ಟು ಅಂಕಗಳನ್ನು ಪಡೆಯಲೇಬೇಕೆಂಬ ನಿಯಮದಿಂದ ಖಾಲಿ ಶಿಕ್ಷಕರ ಒಂದು ಹುದ್ದೆಗಳ ಬರ್ತೆಗೆ ಅಡಚಣೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಅಂತ ಅವರು ಪ್ರಶ್ನೆ ಕೇಳಿದರೆ ಅದಕ್ಕೆ ಪ್ರತಿ ಉತ್ತರವಾಗಿ ಹೌದು ಅಂತಲೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಈಗಾಗಲೇ ನಿಮಗೆ ಇದು ಗೊತ್ತಿರೋ ಅಂಥ ಸಮಸ್ಯೆ ಪತ್ರಿಕೆ ಎರಡರಲ್ಲಿ ನಿರ್ದಿಷ್ಟ ಅಂಕಗಳನ್ನು ಗಳಿಸಬೇಕು ಪತ್ರಿಕೆ ಮೂರಲ್ಲೂ ಕೂಡ ನಿರ್ದಿಷ್ಟ ಅಂಕಗಳನ್ನು ಗಳಿಸಬೇಕು ಇದರಿಂದ ಏನಾದರೂ ಖಾಲಿ ಹುದ್ದೆಗಳು ಉಳಿದಿದೆನಾ ಅಂತ ಪ್ರಶ್ನೆ ಕೇಳಿದಾಗ ಅದರ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆನಾ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸಚಿವರು ಹೌದು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಇದ್ರ ಪ್ರಕಾರ ಏನಪ್ಪ ಇದು ಕಂಪ್ಲೀಟಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಈಗಾಗಲೇ ಶಿಕ್ಷಣ ಸಚಿವರ ಒಂದು ಮನ ಮನಸ್ಸಿಗೆ ಬಂದಿದೆ ಅಲ್ವಾ ಆರರಿಂದ ಎಂಟನೇ ತರಗತಿಯ ಪದವೀಧರ ಶಿಕ್ಷಕರ ಹುದ್ದೆಗಳ ಮುಂದಿನ ನೇಮಕಾತಿ ಸದರಿ ನಿಯಮಗಳನ್ನು ರದ್ದುಪಡಿಸುವ ಅಥವಾ ಕಡಿತಗೊಳಿಸುವಂಥ ಉದ್ದೇಶ ಸರ್ಕಾರಕ್ಕೆ ಇದೆಯೇ ಹಾಗಿದ್ದಲ್ಲಿ ಸರ್ಕಾರ ತೆಗೆದುಕೊಂಡಂತಹ ಕ್ರಮವೇನು ಅಂತ ಅವರು ಪ್ರಶ್ನೆ ಕೇಳಿದರೆ ಅದಕ್ಕೆ ಪ್ರತ್ಯುತ್ತರವಾಗಿ ಯಾವುದೇ ಇಲ್ಲಿ ಬದಲಾವಣೆಗಳನ್ನು ತರೋದಿಲ್ಲ ಅಂತೇಳಿ ಸ್ಪಷ್ಟೀಕರಣವನ್ನು ಮಾನ್ಯ ಶಿಕ್ಷಣ ಸಚಿವರು ಇಲ್ಲಿ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ನಿಮಗೆ ಸಾಧ್ಯ ಆಗಲ್ಲ ಆರರಿಂದ ಎಂಟನೇ ತರಗತಿ ಪದವೀಧರ ಶಿಕ್ಷಕರ ಒಂದು ಹುದ್ದೆಗಳ ನೇಮಕಾತಿಯಲ್ಲಿ ಯಾವುದೇ ನಿಯಮಗಳನ್ನು ರದ್ದುಪಡಿಸಲ್ಲ ಯಾವುದೇ ಒಂದು ಅಂಶಗಳನ್ನು ಕಡಿತಗೊಳಿಸಲ್ಲ ಅಂತ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಅದನ್ನೇ ಇಲ್ಲಿ ಅವರು ಚರ್ಚೆ ಮಾಡಿದ್ದಾರೆ ಆರರಿಂದ ಎಂಟನೇ ತರಗತಿಯ ಪದವೀಧರ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗುವುದು ಯಾವಾಗ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಮಾಹಿತಿ ನಿಮಗೆ ಯಾವಾಗ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಒಂದರ ಶಿಕ್ಷಕರ ದಿನಾಚರಣೆಯೆಂದು ಅವರೇನು ಹೇಳಿದ್ದಾರೆ ಪ್ರಸಕ್ತ ಸಾಲಿನಲ್ಲಿ ಐದು ಸಾವಿರ ಶಿಕ್ಷಕರ ನೇಮಕಾತಿಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ನಾವು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀವಿ ಅಂತ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಆ ಒಂದು ಉದ್ದೇಶಕ್ಕೆ ಆಡಳಿತಾತ್ಮಕ ಒಂದು ಪರಿಶೀಲನೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಯಾರು ಉತ್ತರವನ್ನು ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ ಅಂದರೆ ಈ ವರ್ಷ ಪ್ರಸಕ್ತ ಸಾಲಿನಲ್ಲಿ ನಿಮಗೆ ಜಿ ಪಿ ಟಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಸುಮಾರು ಐದು ಸಾವಿರ ಶಿಕ್ಷಕರ ನೇಮಕಾತಿ ಆಗತ್ತೆ ಬೇರೆ ಎಲ್ಲ ಊಹಾಪೋಹಗಳನ್ನು ಬಿಟ್ಟು ನೀವು ಕೂತ್ಕೊಂಡಿದ್ದು ಐದು ಸಾವಿರ ಶಿಕ್ಷಕರ ಪೋಸ್ಟ್ಗಳಿಗೆ ನಿಮಗೆ ಎಷ್ಟೆಲ್ಲ ವೇಕೆನ್ಸಿ ಸಿಗಬಹುದು ಅನ್ನೋ ಒಂದು ಕೇಜ್ ಮೇಲೆ ನೀವೇನು ಮಾಡಿ ವರ್ಕ್ ಮಾಡ್ತಾ ಹೋಗಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಓಕೆ ಹಾಗಾದರೆ ನೆಕ್ಸ್ಟ್ ಅಂಶಗಳನ್ನು ನಾವಿಲ್ಲಿ ತಿಳಿತಾ ಹೋಗೋಣ ನೆಕ್ಸ್ಟ್ ಅಂಶ ಏನಿದೆ ಹಾಗಾದರೆ ನೋಡಿ ಆರರಿಂದ ಎಂಟನೇ ತರಗತಿಯ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ರಚಿಸಲಾದಂತಹ ವೃಂದ ಮತ್ತು ನೇಮಕಾತಿ ನಿಯಮ ಬದಲಾವಣೆ ಮಾಡುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ ಹಾಗಿದ್ದಲ್ಲಿ ಬದಲಾವಣೆ ತಿದ್ದುಪಡಿ ಯಾವಾಗ ಮಾಡ್ತಾರೆ ಅಂತ ಕೇಳಿದರೆ ಅದಕ್ಕೆ ಇವರು ಉತ್ತರ ಹೌದು ಅಂತ ಕೊಟ್ಟಿದ್ದಾರೆ ಸೊ ಉತ್ತರದಲ್ಲಿ ಇನ್ನೊಂದು ಏನಿದೆ ಅಂದರೆ ಈಗಾಗಲೇ ಏನು ಮಾಡಿದ್ದಾರೆ ಅಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ ನಿಮಗೂ ಕೂಡ ಗೊತ್ತಿದೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಏನು ಮಾಡಿದ್ರು ಕರಡು ತಿದ್ದುಪಡಿಯನ್ನು ಹೊಡೆಸಿದ್ರು ನಿಮ್ಗೆ ಗೊತ್ತಿದೆ ಅಲ್ಲಿ ಸಿ ಬಿ ಜೆಡ್ನವರಿಗೆ ಪಿ ಎಮ್ ಇ ಪಿ ಎಮ್ ಸಿ ಎಸ್ನವರಿಗೆ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ಏನೆಲ್ಲ ಒಂದು ವಿದ್ಯಾಭ್ಯಾಸ ಇರಬೇಕು ಅನ್ನೋದು ಬಗ್ಗೆ ಕೂಡ ಅಲ್ಲಿ ಕೊಟ್ಟಿದ್ದಾರೆ ಈ ಸಂಬಂಧ ಸ್ವೀಕರಿಸಲಾದಂಥ ಸಲಹೆ ಮತ್ತು ಆಕ್ಷೇಪಣೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಆ ಪರಿಶೀಲನೆ ಮಾಡಿಬಿಟ್ಟು ಅಂತಿಮವಾದಂಥ ಸಿ ಎಂಡ ರೂಲ್ ಬದಲಾವಣೆಯನ್ನು ತರ್ತಾ ಇದ್ದಾರೆ ಸಿ ಎಂಡ್ ಆರ್ ರೂಲ್ ಬದಲಾವಣೆಗಳಲ್ಲಿ ಇವ್ರು ಹೇಳೋ ಪ್ರಕಾರ ಯಾವುದೇ ಕಡಿತ ಇಲ್ಲಿ ಮಾಡಲ್ಲ ಅಂತ ನಮ್ಮ ಅಭಿಪ್ರಾಯ ಯಾಕೆಂದರೆ ನಿಮ್ಮ ಆ ಸಲಹೆ ಆಕ್ಷೇಪಣೆಗಳನ್ನು ಪರಿಶೀಲನೆ ಮಾಡಿದರೆ ಪರಿಶೀಲನೆ ಮಾಡಿದಾಗಿಯೂ ಕೂಡ ಇಲ್ಲೇನು ಮಾಡಿದರೆ ಅವರು ಯಾವುದೇ ಬದಲಾವಣೆಗಳು ಇಲ್ಲ ಅಂತಲೂ ಕೂಡ ಇನ್ನೊಂದು ಮಾತನ್ನು ಅವರು ಹೇಳಿದ್ದಾರೆ ಓಕೆ ಹಾಗಾಗಿ ಇಲ್ಲಿ ನೀವು ಏನು ಮಾಡಬೇಕು ಪ್ರಿಪ್ರೇಷನ್ ಈಸ್ ದ ಓನ್ಲಿ ಕೀ ಆಫ್ ಸಕ್ಸಸ್ ಅನ್ನೋ ರೀತಿಯಲ್ಲಿ ವರ್ಕ್ ಮಾಡಬೇಕು ಆರರಿಂದ ಎಂಟನೇ ತರಗತಿಯ ಪದವೀಧರ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮದಂತೆ ಅಭ್ಯರ್ಥಿಯು ಪದವಿಯಲ್ಲಿ ಪ್ರತಿ ವಿಷಯದಲ್ಲಿ ಸರಾಸರಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಈ ನಿಯಮದಿಂದ ಲಕ್ಷಾಂತರ ಅಭ್ಯರ್ಥಿಗಳು ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ ಈ ಸರ್ಕಾರ ಗಮನಕ್ಕೆ ಬಂದಿದೆ ಅಥವಾ ಇದರಿಂದ ಏನಾದರೂ ಬದಲಾವಣೆಗಳನ್ನು ತರ್ತಾ ಇದ್ದೀರಾ ಅಂತ ಕೇಳಿದ್ದಾರೆ ಅದಕ್ಕೆ ಪ್ರತ್ಯುತ್ತರವಾಗಿ ಶಿಕ್ಷಣ ಏನು ಉತ್ತರ ಕೊಟ್ಟಿದ್ದಾರೆ ನೋಡಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಅಂದರೆ ಎನ್ ಸಿ ಟಿ ಕಮಿಟಿ ಅಂತ ಏನು ಕರಿತೀವಿ ಇವರ ಒಂದು ಅಧೀನದಲ್ಲಿ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತರ ಅಧಿಸೂಚನೆಗಳ ಅನ್ವಯ ಆರರಿಂದ ಎಂಟನೇ ತರಗತಿಗಳಿಗೆ ನೇಮಿಸಬೇಕಾದಂಥ ಶಿಕ್ಷಕರ ವಿದ್ಯಾರ್ಥಿಗಳನ್ನು ಬಿ ಎ ಅಥವಾ ಬಿ ಎಸ್ ಸಿ ವಿತ್ ಅಟ್ಲೀಸ್ಟ್ ಫಿಫ್ಟಿ ಮಾರ್ಕ್ಸ್ ಅಂತ ಕೇಳಿದ್ದಾರೆ ಆ್ಯಂಡ್ ಒನ್ ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ ಅಥವಾ ಬಿ ಎಡ್ ಅಂತೇಳಿ ಅವರೇನು ಮಾಡಿದ್ದಾರೆ ಎನ್ ಸಿ ಟಿ ಇ ಕಮಿಟಿಯವರೇ ಎನ್ ಸಿ ಟಿ ಇ ಪರಿಷತ್ನವರೇ ಅದನ್ನು ನಿಗದಿ ಮಾಡಿದ್ದಾರೆ ಆ ನಿಗದಿ ಮಾಡಿರೋ ಪ್ರಕಾರ ಇಲ್ಲಿ ಯಾವುದೇ ಬದಲಾವಣೆಗಳು ಆಗಲ್ಲ ಅಂತ ಹೇಳ್ತಾರೆ ಈ ಅಧಿಸೂಚನೆಯನ್ನು ಮಕ್ಕಳ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಅಧಿನಿಯಮ ಎರಡು ಸಾವಿರದ ಒಂಬತ್ತರಂತೆ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಎನ್ ಸಿ ಟಿ ಇ ನಿಗದಿಪಡಿಸಿದ ವಿದ್ಯಾರ್ಥ ವಿದ್ಯಾರ್ಹತೆಗಳನ್ನು ನೇಮಕಾತಿಯಲ್ಲಿ ಕಡ್ಡಾಯವಾಗಿ ಪಾಲಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ ಸೊ ಇದರ ಅನ್ವಯ ಆರರಿಂದ ಎಂಟನೇ ತರಗತಿಯ ಪದವೀಧರರ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಕನಿಷ್ಠ ವಿದ್ಯಾರ್ಹತೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಅವರು ಇಲ್ಲಿ ಏನು ಮಾಡಿದ್ದಾರೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅಂದರೆ ಇದು ಕೇವಲ ನಾವು ತಂದಿರೋಂಥದ್ದಲ್ಲ ಇದು ಆಲ್ರೆಡಿ ಎನ್ ಸಿ ಟಿ ಕಮಿಟಿಯಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಅಧಿಸೂಚನೆಗಳಾಗಿದೆ ಅದರ ಅನ್ವಯ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ನಿಯಮಗಳನ್ನು ಅವರು ಪಾಲನೆ ಮಾಡ್ತಿದ್ದಾರೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ಆರರಿಂದ ಎಂಟನೇ ತರಗತಿಯ ಪದವೀಧರ ಸೊ ನೋಡಿ ಇಲ್ಲೇನು ಪ್ರಶ್ನೆ ಇದೆ ಪದವೀಧರ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮವನ್ನು ಸೊ ಪದವಿಯಲ್ಲಿ ಸರಾಸರಿ ಒಂದು ಏನು ಕೇಳಿದರೆ ಸರಾಸರಿ ಐವತ್ತು ಅಂಕಗಳನ್ನು ಪಡೆಯಬೇಕೆಂದು ತಿದ್ದುಪಡಿ ಮಾಡಲು ಸರ್ಕಾರಕ್ಕೆ ಇರ್ತಕ್ಕಂಥ ತೊಂದರೆ ಏನು ಅಂತ ಕೇಳಿದ್ದಾರೆ ಏನು ತೊಂದರೆ ಇದೆ ಹಾಗಾದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ನಿಯಮಾವಳಿಗಳ ಅನ್ವಯ ಸದರಿ ಮಾನದಂಡಗಳನ್ನು ಅನುಸರಿಸಲಾಗ್ತಾ ಇದೆ ಇಲ್ಲಿ ಇದು ನಾವು ನಮ್ಮ ಕರ್ನಾಟಕ ಸರ್ಕಾರದಿಂದ ನಾವು ಆಯ್ಕೆ ಮಾಡಿಕೊಂಡಿಲ್ಲ ಬದಲಾಗಿ ಇದು ರಾಷ್ಟ್ರೀಯ ಸಮಿತಿಯಿಂದ ರಾಷ್ಟ್ರೀಯ ಸಮಿತಿ ಅಂತಂದರೆ ನಿಮಗೆ ಗೊತ್ತಿದೆ ಎನ್ ಸಿ ಟಿ ಇ ಕಮಿಟಿ ಸೊ ಈ ಎನ್ ಸಿ ಟಿ ಇ ಕಮಿಟಿ ಆದೇಶ ಹೊರಡಿಸಿರೋ ರೀತಿಯಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಹಾಗಾಗಿ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಐದು ಸಾವಿರ ಶಿಕ್ಷಕ ಒಂದು ನೇಮಕಾತಿಯನ್ನು ಈ ಪ್ರಸಕ್ತ ಸಾಲಿನ ವರ್ಷದಲ್ಲಿ ಮಾಡ್ಕೊಳ್ತೀವಿ ಅನ್ನೋ ಒಂದು ಸ್ಪಷ್ಟೀಕರಣ ಮಾಹಿತಿಯನ್ನು ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ ಹಾಗಾಗಿ ತಾವೆಲ್ಲ ಏನು ಮಾಡಬೇಕು ಅಂತಂದರೆ ಅಗದಿ ಪ್ರಿಪ್ರೇಷನನ್ನು ಶುರು ಮಾಡಬೇಕಾಗ್ತದೆ ಸೊ ಇಂದಿನಿಂದಲೇ ಪ್ರಿಪ್ರೇಷನನ್ನು ಶುರು ಮಾಡಿ ಇಲ್ಲಿ ಇವತ್ತು ಆಗಿರೋಂಥ ಚರ್ಚೆ ಏನೆಲ್ಲ ಚರ್ಚೆ ಆಗಿದೆ ಅಂತ ಗೊತ್ತಾಯಿತು ಕಂಪ್ಲೀಟಾಗಿ ಆರರಿಂದ ಎಂಟನೇ ತರಗತಿಗೆ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರ ಕುರಿತಾದಂಥ ಚರ್ಚೆ ಇದಿಷ್ಟು ಸೊ ಚರ್ಚೆಯಲ್ಲಿ ಏನು ಬದಲಾವಣೆ ಆಗಿದೆ ಏನು ಬದಲಾವಣೆ ಆಗಿಲ್ಲ ಅನ್ನೋ ಮಾಹಿತಿ ನಿಮಗೆ ಸ್ಪಷ್ಟೀಕರಣಗೊಂಡಿದೆ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್